జోటీ కన్నడ ವೀಕೆಂಡ್ ವಿತ್ ರಮೇಶ್ ಸೀಸನ್ ಫೈವ್ ಕಾರ್ಯಕ್ರಮದ ಗ್ರಾಂಡ್ ಫಿನಾಲೆ ಅತಿಥಿಯಾಗಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಿದ್ದಾರೆ ಕಡೆಯ ಸಂಚಿಕೆಯಲ್ಲಿ ಸಾಧಕರ ಸೀಟ್ ಅಲಂಕರಿಸಿದ್ದಾರೆ ಡಿಕೆ ಶಿವಕುಮಾರ್ ಪತಿ ಡಿಕೆ ಶಿವಕುಮಾರ್ ಬಗ್ಗೆ ಉಷಾ ಮಾತನಾಡಿದ್ದಾರೆ ಮೂರು ದಶಕಗಳಿಂದ ಯಾವುದೇ ಟಿವಿ ಶೋ ಅಥವಾ ಕಾರ್ಯಕ್ರಮಗಳಲ್ಲಿ ಮಾತನಾಡಿದ ಉಷಾ ಇದೇ ಮೊದಲ ಬಾರಿಗೆ ಪತಿಯ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ತಮ್ಮ ಮ್ಯಾರೇಜ್ ಸ್ಟೋರಿಯನ್ನ ಉಷಾ ಬಿಚ್ಚಿಟ್ಟಿದ್ದಾರೆ ಹೌದು ಜಿ ಕನ್ನಡದಲ್ಲಿ ಭಾನುವಾರ ಮತ್ತು ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ವೀಕೆಂಡ್ ವಿತ್ ರಮೇಶ್ ಸೀಸನ್ ಕಾರ್ಯಕ್ರಮ ಪ್ರಸಾರವಾಗುತ್ತದೆ ಈ ಕಾರ್ಯಕ್ರಮವನ್ನು ರಮೇಶ್ ಅರವಿಂದ್ ಅವರು ನಿರೂಪಣೆ ಮಾಡ್ತಾರೆ ಕಾರ್ಯಕ್ರಮಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅತಿಥಿಯಾಗಿ ಆಗಮಿಸಿದ್ದಾರೆ ತಮ್ಮ ಜೀವನದ ನೋವು ನಲಿವುಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ತಮ್ಮ ಮದುವೆ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅದೇನಪ್ಪಾ ಅಂದ್ರೆ ಅವರು ರಾಜಕಾರಣಿ ಅಂತ ಉಷಾ ಕುಟುಂಬಸ್ಥರಿಗೆ ಗೊತ್ತಿತ್ತು ಆದ್ರೆ ನಮ್ಮ ಸಂಬಂಧ ಒಪ್ಪಿಕೊಳ್ಳೋದು ಅವರಿಗೆ ಕಷ್ಟವಾಗಿತ್ತು ಬೇಕಾದಷ್ಟು ದೊಡ್ಡ ದೊಡ್ಡ ಪ್ರಪೋಸಲ್ಸ್ ನನಗೆ ಬಂದಿತ್ತು ಬಂಗಾರಪ್ಪ ಖರ್ಗೆ ಧರಮ್ ಸಿಂಗ್ ಅಂತಹ ಲೀಡರ್ಸ್ ಎಲ್ಲ ಸೇರಿ ರಾಜಕಾರಣಿ ಮನೆಯಲ್ಲಿ ನನಗೆ ಹೆಣ್ಣು ಕೊಡಿಸಬೇಕು ಅಂತ ಪ್ರಯತ್ನಿಸಿದ್ದರು ಶಿವಸ್ವಾಮಿ ಜ್ಯೋತಿಷರೊಬ್ಬರು ಹೇಳಿದ್ದರು ನನ್ನ ಪತ್ನಿ ಆಗುವವರು ಎಲ್ಲಿರುತ್ತಾರೆ ಅಂತ ಹೆಸರು ಸಮೇತ ತಿಳಿಸಿದ್ದರು ಅದು ನನ್ನ ತಲೆಯಲ್ಲಿ ಕೂತಿತ್ತು ಒಂದೇ ದಿನ ಮೈಸೂರಿನಲ್ಲಿ ಆರು ಏಳು ಹುಡುಗಿರನ್ನ ನೋಡಿದ್ದೆ ಉಷಾ ಕುಟುಂಬಸ್ಥರು ನಮ್ಮನ್ನ ಒಪ್ಪಲಿಲ್ಲ ನಾನೇ ಪ್ರೆಷರ್ ಬಿಲ್ಡ್ ಮಾಡಿ ಉಷಾನ ಆಯ್ಕೆ ಮಾಡಿದೆ ಎಂದು ಡಿಕೆ ಶಿವಕುಮಾರ್ ಸ್ವಾರಸ್ಯಕರದ ಸಂಗತಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ ಇನ್ನು ಅವರ ಹೆಂಡತಿ ಡಿಕೆಶಿ ಅವರ ಕೆಲ ವೀಕ್ನೆಸ್ ಗಳನ್ನ ಹೇಳಿ ಅಚ್ಚರಿ ಮೂಡಿಸಿದ್ರು ಹಾಗಾದ್ರೆ ಕನಕಪುರ ಬಂಡೆ ಎದುರೋದು ಒಂದು ವಸ್ತು ಮಾತ್ರಕ್ಕಂತೆ ಅದೇನು ಅಂತ ಅವರ ಪತ್ನಿ ಹೇಳಿದ್ದು ಏನ್ ಗೊತ್ತಾ ಡಿಕೆ ಶಿವಕುಮಾರ್ ಟಫ್ ಮ್ಯಾನ್ ಆದ್ರೆ ಮನೆಯಲ್ಲಿ ತುಂಬಾ ಎಮೋಷನಲ್ ಏನಾದ್ರೂ ಆದ್ರೆ ಹೊರಗಡೆ ಎಕ್ಸ್ಪ್ರೆಸ್ ಮಾಡಲ್ಲ ಮನೆಗೆ ಬಂದು ಚಿಕ್ಕ ಮಗು ತರಹ ಹತ್ತು ಬಿಡ್ತಾರೆ ತಾಳ್ಮೆಯಿಂದಲೇ ಇರುತ್ತಾರೆ ಆದ್ರೆ ಇಂಜೆಕ್ಷನ್ ತಗೊಳ್ಳೋದು ಅವ್ರಿಗೆ ಇಷ್ಟ ಆಗಲ್ಲ ಎದುರು ಮಾತನಾಡಿಸುತ್ತಾ ಇಂಜೆಕ್ಷನ್ ಕೊಡಿಸಬೇಕು ಎಂದು ಪತಿ ಬಗ್ಗೆ ಹೇಳಿದರು ಎಲ್ಲರೆದುರು ಈ ಹೇಳಿಕೆ ನೀಡಿ ನಗೆ ಚಟಾಕಿ ಮಾಡಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ